एपिसोड नली प्रेग्नेंट आगोदे ट्राई मार्ते अथवा प्रेग्नेंट आगे तिन्ले बेकारंत केलवंदु फुड्स गळ बग्गे नानु निम्म जोते इनफार्मेशन शेर मार्ता इद्दीनि इदु सरप्राइजिंग अन्सबहुदु बट फुड्स नीवु तिंद्रे निमगे प्रेग्नेंट आगोदक्के नीवु यारादरू ट्राई मार्ताइद्रे तुंबा हेल्प आगुत्ते हागे प्रेग्नेंट वुमेन्स के मगु हागे ताई आरोग्यन बैलेन्स आगिडोदक्के तुंबाने हेल्प माडुत्ते सो केलवोंदष्टु लिस्ट ना नानु रेडी माड्कोंडिद्दीनि सो अदन्न कंप्लीट डीटेल्स नानु जोते शेर माड्तीनि सो इवत्तिन वीडियो स्टार्ट माडोण अदक्किंत मुंचे नन्न चानल गे नीवु सब्स्क्राइब आगिल्ल होसदागि नोड्ता इद्दीरि एनादरू प्लीज नन्न चानल सब्स्क्राइब माड्कोळ्ळि हागे पक्कदल्लि काणुत्तिरुवंत बेल ऐकान नल्लि ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಲೇಟೆಸ್ಟ್ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ನೀವು ತಕ್ಷಣ ವಿಡಿಯೋನ ನೋಡಬಹುದು ಸೊ ಫ್ರೆಂಡ್ಸ್ ನನ್ನ ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ಹೇಳಿದಂಗೆ ನೀವು ಏನಾದರೂ ಪ್ರೆಗ್ನೆಂಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ರೆ ಆಗ ಅಥವಾ ನೀವು ಈಗಾಗಲೇ ಪ್ರೆಗ್ನೆಂಟ್ ಆಗಿದ್ರೆ ಇದನ್ನ ಈ ಫುಡ್ಸ್ ನ ನೀವು ತಿನ್ನೋದಾದ್ರೆ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳಬಹುದು ಸೊ ನಾನು ಹೇಳುವಂತ ಫುಡ್ಸ್ ವುಮೆನ್ಸ್ ಬಾಡಿನಲ್ಲಿ ಫರ್ಟಿಲಿಟಿನ ಇಂಪ್ರೂವ್ ಮಾಡುತ್ತೆ फर्टिलिटी इंप्रूव ಮಾಡೋದ್ರಿಂದ ಈ ಫುಡ್ ನ ಮೇನ್ ಆಗಿ ಫರ್ಟಿಲಿಟಿ ಬೂಸ್ಟಿಂಗ್ ಫುಡ್ಸ್ ಅಂತಾನೇ ಹೇಳಬಹುದು ಮೊದಲನೇದಾಗಿ ಗ್ರೀನ್ ಲೀವ್ಸ್ ಅಂದ್ರೆ ಸೊಪ್ಪುಗಳು ಹಸಿರಾಗಿರುವಂತ ಯಾವುದೇ ಸೊಪ್ಪಾದ್ರೂ ನೀವು ನಿಮ್ಮ ಊಟದಲ್ಲಿ ತಗೋಬಹುದು ಸೊಪ್ಪುಗಳು ಇದೆ ಆಗಿರಬೇಕು ಅದೇ ಆಗಿರಬೇಕು ಅನ್ನೋದೇನಿಲ್ಲ ನಿಮಗೆ ಯಾವ ಸೊಪ್ಪು ಇಷ್ಟ ಆಗುತ್ತೆ ಅಥವಾ ನಿಮಗೆ ಯಾವುದು ಪರ್ಟಿಕ್ಯುಲರ್ ಸೊಪ್ಪು ತಿನ್ನಬಾರದು ಅಂತ ಅನ್ಸಿದ್ರೆ ಅದನ್ನ ಸ್ಕಿಪ್ ಮಾಡ್ಕೊಳ್ಳಿ ಗ್ರೀನ್ ಆಗಿರೋಂತ ಅಂದ್ರೆ ಹಸಿರಾಗಿರುವಂತ ಸೊಪ್ಪುಗಳು ಯಾವುದನ್ನೇ ಆಗಿ ನೀವು ತಗೋಬಹುದು ಸೋ ಹಸಿರಾಗಿರುವಂತ ಸೊಪ್ಪು ನ್ಯೂಟ್ರಿಯೆಂಟ್ಸ್ ಇರುವಂತ ಸೊಪ್ಪುನ ನೀವು ಯಾವುದಾದರೂ ತಗೋಬಹುದು ಇದರ ಜೊತೆಗೆ ಬ್ರೋಕೊಲಿ ಕೂಡ ತಗೋಬಹುದು ಬ್ರೋಕೊಲಿ ಇಮ್ಯುನಿಟಿ ಬೂಸ್ಟಿಂಗ್ ಅಂದ್ರೆ ಫರ್ಟಿಲಿಟಿ ಬೂಸ್ಟಿಂಗ್ ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ग्रीन वेजिटेबल्स ग्रीन लीफी वेजिटेबल्स फॉलिक एंड विटामिन बी कंटेंट जास्ती कंटेंट्स वुमेन्स बॉडी ओवल्यूशन करेक्ट आगो हेल्प सो अदर यारे प्रेग्नेंट ट्राई मैं और ग्रीन वेजिटेबल्स जास्ती तीन इन केस प्रेग्नेंट आगे ग्रीन वेजिटेबल्स तीनोद्रे ताई मगुवीन आरोग्य बैलेंस्ड आगे प्रेग्नेंसी टाइम आगो रिस्क आगे ತಾಯಿ ಹಾಗೂ ಮಗುವಿನ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಗ್ರೀನ್ ವೆಜಿಟೇಬಲ್ಸ್ ನ ಜಾಸ್ತಿ ತಿನ್ನಿ ಅಂತ ಹೇಳ್ತೀನಿ ಇನ್ನು ಎರಡನೇದಾಗಿ ಡೇಟ್ಸ್ ಅಂದ್ರೆ ಖರ್ಜೂರ ಒಣ ಖರ್ಜೂರ ನೀವೇನಾದರೂ ಖರ್ಜೂರನ ರೆಗ್ಯುಲರ್ ಆಗಿ ತಿಂತಾ ಬಂದ್ರೆ ಪ್ರೆಗ್ನೆಂಟ್ ಆಗೋದಕ್ಕೆ ಟ್ರೈ ಮಾಡ್ತಿರೋರು ಅಥವಾ ನೀವು ಪ್ರೆಗ್ನೆಂಟ್ ಏನಾದರೂ ಆಗಿದ್ದೀರಾ ಅಂದ್ರೆ ನಿಮ್ಮ ಬಾಡಿನಲ್ಲಿ ಇರುವಂತ ಐರನ್ ಡೆಫಿಷಿಯನ್ಸಿ ಪ್ರಾಬ್ಲಮ್ ಏನಿರುತ್ತೆ ಅಂದ್ರೆ ಕಬ್ಬಿಣಾಂಶದ ಕೊರತೆ ಏನಿರುತ್ತೆ ಇದನ್ನ ಡೇಟ್ಸ್ ಕಂಪ್ಲೀಟ್ ಆಗಿ ರಿಮೂವ್ ಮಾಡುತ್ತೆ ಅಂದ್ರೆ ಐರನ್ ಕಂಟೆಂಟ್ ಜಾಸ್ತಿ ಕೊಡುತ್ತೆ ನಿಮ್ಮ ಬಾಡಿಗೆ ಅಂತ ಹೇಳಬಹುದು ಬೇಸಿಕಲಿ ಹೇಳಬೇಕು ಅಂದ್ರೆ ಐರನ್ ರಿಚ್ ಸೋರ್ಸ್ ಬಂದು ಡೇಟ್ಸ್ ಇದು ನಿಮಗೆ ನಿಮ್ಮ ಬಾಡಿಗೆ ಅವಶ್ಯಕತೆ ಇರುವಂತ ಐರನ್ ಕಂಟೆಂಟ್ ನ ಸಪ್ಲೈ ಮಾಡೋದಲ್ಲದೆ ಪ್ರೆಗ್ನೆಂಟ್ ವುಮನ್ಸ್ ಆಗಿರಬಹುದು ಅಥವಾ ಪ್ರೆಗ್ನೆಂಟ್ ಆಗೋದಕ್ಕೆ ಟ್ರೈ ಮಾಡ್ತಿರೋರಾಗಿರಬಹುದು ಇವರಲ್ಲಿ ಇಂಥವರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡುತ್ತೆ ಹಾಗೆ ಪ್ರೆಗ್ನೆಂಟ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಸೋ ನೀವು ಏನಾದರೂ ಟ್ರೈ ಮಾಡ್ತಿದ್ರೆ ರೆಗ್ಯುಲರ್ ಆಗಿ ಒಂದು ಅಥವಾ ಎರಡು ಡೇಟ್ಸ್ ನ ತಿಂತಾ ಬರಬೇಕು ಅನ್ನೋದು ನನ್ನ ಒಪಿನಿಯನ್ ಇನ್ನು ಮೂರನೇದಾಗಿ ಫಾಲಿಕ್ ಆಸಿಡ್ ಅನ್ನೋದು ಪ್ರೆಗ್ನೆಂಟ್ ಆಗಿರೋರಿಗೆ ಹಾಗೇನೆ ಪ್ರೆಗ್ನೆಂಟ್ ಆಗೋದಕ್ಕೆ ಟ್ರೈ ಮಾಡ್ತಿರೋರಿಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಬಹುದು ನೀವೇನಾದರೂ ಪ್ರೆಗ್ನೆನ್ಸಿ ಗೆ ಟ್ರೈ ಮಾಡ್ತಾ ಇದ್ದರೆ ನಿಮ್ಮ ಡೈಟ್ ನಲ್ಲಿ ಫಾಲಿಕ್ ಆಸಿಡ್ ಕಂಟೆಂಟ್ ನ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಒಳ್ಳೆಯದು ಪರ್ಟಿಕ್ಯುಲರ್ ಲಿಮಿಟ್ ಇರುತ್ತೆ ನಿಮ್ಮ ಡಾಕ್ಟರ್ ನ ಕನ್ಸಲ್ಟ್ ಮಾಡಿದ್ರೆ ಫಾಲಿಕ್ ಆಸಿಡ್ ಟ್ಯಾಬ್ಲೆಟ್ ನ ಕೊಡ್ತಾರೆ ಸೋ ಫಾಲಿಕ್ ಆಸಿಡ್ ಟ್ಯಾಬ್ಲೆಟ್ ನ ನಿಮ್ಮ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡುವಂತ ಡೋಸೇಜ್ ನಲ್ಲಿ ನೀವು ತಗೊಂಡಿದ್ದೆ ಆದ್ರೆ ಬೇಗನೆ ಪ್ರೆಗ್ನೆಂಟ್ ಗೆ ನೀವು ಟ್ರೈ ಮಾಡಬಹುದು ಸೋ ಫಾಲಿಕ್ ಆಸಿಡ್ ಇಂದ ಪ್ರೆಗ್ನೆಂಟ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ತುಂಬಾ ಪ್ರಯೋಜನಕಾರಿ ಅಂತ ಹೇಳಬಹುದು ಪಂಪ್ಕಿನ್ ಸೀಡ್ಸ್ ಅನ್ನೋದು ರಿಚ್ ಸೋರ್ಸ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂತ ಹೇಳಬಹುದು ನ್ಯೂಟ್ರಿಯೆಂಟ್ಸ್ ಗಳ ರಾಶಿನೇ ಇದರಲ್ಲಿ ಇದೆ ಅಂತ ಹೇಳಬಹುದು ಇದನ್ನ ಇದರ ಬಗ್ಗೆ ಯಾರಿಗೂ ಗೊತ್ತಿರಲ್ಲ ಬಟ್ ಇದನ್ನ ನೀವು ತಗೋತಾ ಇದ್ರೆ ಡೈಲಿ ಬೇಸಿಸ್ ಮೇಲೆ ತಗೋತಾ ಇದ್ರೆ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಪಂಪ್ಕಿನ್ ಸೀಡ್ಸ್ ಅನ್ನೋದು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಲಿ ಅಥವಾ ಇನ್ ಟ್ರೈಂಗ್ ಟು ಗೆಟ್ ಪ್ರೆಗ್ನೆಂಟ್ ಅಂದ್ರೆ ನಿಮಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ ಪಂಪ್ಕಿನ್ ಸೀಡ್ಸ್ ನಲ್ಲಿ ರಿಚ್ ಸೋರ್ಸ್ ಆಫ್ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಜಿಂಕ್ ಮತ್ತೆ ಮೆಗ್ನೀಶಿಯಂ ಕಂಟೆಂಟ್ ಕೂಡ ಇದರಲ್ಲಿ ಇರುತ್ತೆ ಜಿಂಕ್ ಏನಿರುತ್ತೆ ಇದು ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಥವಾ ನೀವು ಪ್ರೆಗ್ನೆಂಟ್ ಟ್ರೈ ಮಾಡ್ತಾ ಇದ್ದೀರಾ ಅನ್ನೋರಿಗೆ ತುಂಬಾನೇ ಅವಶ್ಯಕತೆ ಇರುತ್ತೆ
ಸೊ ಪಂಪ್ಕಿನ್ ಸೀಡ್ಸ್ ನ ಡೈಲಿ ಬೇಸಿಸ್ ಮೇಲೆ ತಿಂತಾ ಇದ್ರೆ ಜಿಂಕ್ ಕಂಟೆಂಟ್ ಕೂಡ ನಿಮ್ಮ ಬಾಡಿಗೆ ಬದುಕುತ್ತೆ ಅಂತ ಹೇಳ್ಬೋದು. ಇನ್ನು ಪಂಪ್ಕಿನ್ ಸೀಡ್ಸ್ ನ ಹಾಗೆ ತಿನ್ನೋದಕ್ಕಾಗಲ್ಲ, ತುಂಬಾ ಅದು ಟೇಸ್ಟ್ ಇರೋದಿಲ್ಲ ಅದರಲ್ಲಿ. ಸೊ ನಿಮ್ಗೆ ಹಾಗೆ ತಿನ್ನೋದಕ್ಕಾಗಲಿಲ್ಲ ಅಂದ್ರೆ ಸ್ವಲ್ಪ ಸಾಲ್ಟ್ ಪೆಪ್ಪರ್ ಜೊತೆಗೆ ಹಾಕೊಂಡು ತಿನ್ಬೋದು. ಸೊ ಇದರಿಂದ ಟೇಸ್ಟ್ ಕೂಡ ಸಿಗುತ್ತೆ, ಹಾಗೆ ನಿಮ್ಗೆ ನಿಮ್ಮ ದೇಹಕ್ಕೆ ಅವಶ್ಯಕತೆ ಇರುವಂತ ವಿಟಮಿನ್ಸ್, ಮಿನರಲ್ಸ್ ಹಾಗೆ ನ್ಯೂಟ್ರಿಯಂಟ್ಸ್ ಕೂಡ ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು. ಐದನೇದಾಗಿ ಆಲಿವ್ ಆಯಿಲ್. ಈ ಆಯಿಲ್ ನ ಹೇಗೆ ತಗೋಬೇಕು ಅಂತ ಕೇಳೋದಾದ್ರೆ, ನೀವು ನಾರ್ಮಲ್ ಆಗಿ ಕುಕ್ಕಿಂಗ್ ಗೆ ಅಂದ್ರೆ ನಿಮ್ಮ ಅಡುಗೆಗೆ ಯಾವ ಎಣ್ಣೆ ಯೂಸ್ ಮಾಡ್ತಾ ಇದ್ದೀರಾ ಅದ್ರ ಬದಲಿಗೆ ನೀವು ಆಲಿವ್ ಆಯಿಲ್ ನ ಇನ್ಕ್ಲೂಡ್ ಮಾಡ್ಕೋಬಹುದು. ಆಲಿವ್ ಆಯಿಲ್ ಬೇಸಿಕಲಿ ಓವಲ್ಯೂಷನ್ ಕರೆಕ್ಟ್ ಆಗಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವೇನಾದ್ರೂ ಟ್ರೈ ಮಾಡ್ತಾ ಇದ್ರೆ ಪ್ರೆಗ್ನೆನ್ಸಿಗೆ, ನೀವು ಮೂರ್ನಾಲ್ಕು ತಿಂಗಳಿಂದಾನೇ ಆಲಿವ್ ಆಯಿಲ್ ನ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ, ಇದು ನಿಮ್ಮ ಬಾಡಿನಲ್ಲಿ ಓವಲ್ಯೂಷನ್ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಓವಲ್ಯೂಷನ್ ನ ಬ್ಯಾಲೆನ್ಸ್ಡ್ ಆಗಿ ಇಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದಷ್ಟೇ ಅಲ್ಲದೆ ಆಲಿವ್ ಆಯಿಲ್ ಅನ್ನೋದು ಬೇಸಿಕಲಿ ಮೋನೋಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳ್ಬೋದು. ನೀವೇನಾದ್ರೂ ಪ್ರೆಗ್ನೆಂಟ್ ಆಗಿದ್ರೆ ನಿಮ್ಮ ಮಗುವಿನ ಹಾರ್ಟ್ ಡೆವಲಪ್ಮೆಂಟ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ, ಹಾಗೆ ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಹೊಟ್ಟೆನಲ್ಲಿರುವಂತಹ ಮಗುವಿನ ಲರ್ನಿಂಗ್ ಸ್ಕಿಲ್ಸ್ ಏನಿರುತ್ತೆ ಇದನ್ನ ಇಂಪ್ರೂವ್ ಮಾಡೋದ್ರಲ್ಲೂ ಕೂಡ ಆಲಿವ್ ಆಯಿಲ್ ತುಂಬಾನೇ ಕೆಲಸ ಮಾಡುತ್ತೆ. ನೀವೇನಾದ್ರೂ ಪ್ರೆಗ್ನೆಂಟ್ ಗೆ ಟ್ರೈ ಮಾಡ್ತಾ ಇದ್ರೆ ಅಂದ್ರೆ ನೀವು ಕೂಡ ಆಲಿವ್ ಆಯಿಲ್ ನ ತಗೋಬಹುದು, ಅಥವಾ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂದ್ರೆ ಕೂಡ ನೀವು ಆಲಿವ್ ಆಯಿಲ್ ನ ಕನ್ಸ್ಯೂಮ್ ಮಾಡ್ಬೋದು. ಓವಲ್ಯೂಷನ್ ಯಾರ್ಯಾರಿಗೆ ಕರೆಕ್ಟ್ ಆಗಿ ಆಗ್ತಾರಲ್ಲ ಅವರು ರೆಗ್ಯುಲರ್ ಆಗಿ ಆಲಿವ್ ಆಯಿಲ್ ನ ಯೂಸ್ ಮಾಡೋದ್ರಿಂದ ಆ ಪ್ರಾಬ್ಲಮ್ ಇಂದ ಓವರ್ಕಮ್ ಆಗ್ಬೋದು. ಇನ್ನು ಲಾಸ್ಟ್ ಮತ್ತೆ ಆರನೇದಾಗಿ ಶೆಲ್ ಫಿಶ್. ಇದು ಸೀ ಫುಡ್ಸ್ ಅಲ್ಲಿ ಒಂದು ಶೆಲ್ ಫಿಶ್ ಅಂತ ಹೇಳ್ಬೋದು. ಶೆಲ್ ಫಿಶ್ ಅಂದ್ರೆ ಕಪ್ಪೆ ಚಿಪ್ಪು ತರ ಇರುತ್ತೆ, ಅದನ್ನ ನೀವು ತಗೋಬಹುದು. ಎಲ್ಲ ಕಡೆ ನಿಮ್ಗೆ ಫಿಶ್ ಮಾರ್ಕೆಟ್ ಗಳಲ್ಲೆಲ್ಲ ಈಸಿಯಾಗಿ ಅವೈಲಬಿಲಿಟಿ ಇರುತ್ತೆ. ಶೆಲ್ ಫಿಶ್ ನಲ್ಲಿ ಅಧಿಕವಾಗಿ ಪ್ರೋಟೀನ್ ಅಂಶ ಇರುತ್ತೆ, ವಿಟಮಿನ್ ಎ ಇರುತ್ತೆ, ವಿಟಮಿನ್ ಡಿ ಇರುತ್ತೆ. ಹಾಗೆ ಪ್ರೆಗ್ನೆಂಟ್ ಲೇಡೀಸ್ಗೆ ಅಥವಾ ಪ್ರೆಗ್ನೆಂಟ್ ಆಗೋದಕ್ಕೆ ಟ್ರೈ ಮಾಡಿದವ್ರಿಗೆ ಅವಶ್ಯಕತೆ ಇರುವಂತ ಎಸೆನ್ಷಿಯಲ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಕಂಟೆಂಟ್ ಕೂಡ ರಿಚ್ ಆಗಿರುತ್ತೆ ಅಂತ ಹೇಳ್ಬೋದು. ಕೇಸ್ ನೀವು ಪ್ರೆಗ್ನೆಂಟ್ ಆಗಿದ್ರೆ ನಿಮ್ಮ ಬೇಬಿನ ಬ್ರೈನ್ ಅಥವಾ ಐ ಡೆವಲಪ್ಮೆಂಟ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಶೆಲ್ ಫಿಶ್ ಅನ್ನೋದು. ಹಾಗೇನೆ ನೀವೇನಾದ್ರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಬಾಡಿನಲ್ಲಿ ಇಮ್ಯುನಿಟಿನ ಬೂಸ್ಟ್ ಮಾಡಿ ನಿಮಗೆ ಓವಲ್ಯೂಷನ್ ಕರೆಕ್ಟ್ ಆಗಿ ಆಗೋ ತರ ಬೂಸ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ಬೋದು ಶೆಲ್ ಫಿಶ್ ನ. ಸೊ ಶೆಲ್ ಫಿಶ್ ನ ಈಸಿಯಾಗಿ ನಿಮ್ಮ ಡಯಟ್ ನಲ್ಲಿ ಅಥವಾ ನಿಮ್ಮ ಫುಡ್ ರುಟೀನ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ. ನಾನು 6 ಫುಡ್ ಗಳ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ಇದನ್ನ ಯಾಕೆ ತಿನ್ಬೇಕು, ಇದ್ರಿಂದ ಆಗುವಂತ ಬೆನಿಫಿಟ್ಸ್ ಗಳು ಏನು ಅನ್ನೋದನ್ನ ಈಸಿಯಾಗಿ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಸೊ ಹೋಪ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಬಗ್ಗೆ, ಈ ಇನ್ಫಾರ್ಮೇಶನ್ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.